सीता इधरली चपाती चटनी पुड़ी गोज्जू एल्ला इट्टी दिनी हस्वाद्रे तिन्नी मा सरियम इत काली आगतन कादरो नान ज्ञापक दलिर्ती नल्वा मा सीता नान इष्ट हेळिद्रु नी केळले इल्ल होरडुवागा कण्णी हाकबारदु अंतारे आदरे नन कैल तड्कोळक आगल्ल अम्मा नानेन देश बिट्ट होगता इदीनि वापस बरदे इल्ल अंत हेळक्के सीतम्मा ऊरिगे होगि बेग बंदबिडोण अज्जी ताता अल्लि ताता मंक कूतिदारे और इनमेल सुधारसदे इल्वो एनो अज्जी नान कर्कोंड बर्तीनि बा ताता बर्तीनि अप्प आशीर्वाद माडि कळिस्कोडि बेग वापस बंद सीता सीता ननगे बाय हेळक्के प्रिया अंटे बंदिद्दारे नन्न फ्रेंड बंदिल्ल फ्रेंड जो मतदे अस् साकु बाग हमी बेकु ना हाँ इन सल कॉल बेद्रे प्लीज कणे इला फ्रेंडे बर कीन नं कड़े और बंद बरतार वेट प्लीज कणे अर्थम हठ मेड लेट आगे ना हमु बा ನಂಟುಗಳ ಗಂಟು ಧರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತನೋಳ್ ನಂಟು ಪರಿಪರಿಯ ನಂಟುಗಳಿನೊಂದು ಗಂಟಿ ವಿಶ್ವ ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಯಾಕಪ್ಪ ರಾಮು ನಾನು ಕಗ್ಗ ಓದುವಾಗ ಯಾವತ್ತೂ ಬಂದು ಈ ತರ ಡಿಸ್ಟರ್ಬ್ ಮಾಡಿರಲಿಲ್ಲ ಆದ್ರೆ ಏನೋ ಟೆನ್ಷನ್ ಅಲ್ಲಿ ಇದೆ ಏನ್ ವಿಷಯ ತಾತಾ ಬಿಸಿನೆಸ್ ಅಲ್ಲಿ ಇಮೋಷನ್ಸ್ ಬರೋದು ಬೇಡ ಅಂತ ನೀವು ತಾನೇ ಹೇಳಿದ್ರಿ ಆ ಹೌದು ಅಕಸ್ಮಾತ್ ಬೈ ಚಾನ್ಸ್ ಬಿಸಿನೆಸ್ ಮಾಡುವಾಗ ಇಮೋಷನ್ಸ್ ಮಿಕ್ಸ್ ಅಪ್ ಆದ್ರೆ ಅದು ತಪ್ಪ ನಾನು ಏನು ಹೇಳಿದೆ ಎಮೋಷನ್ ನೇ ಇಲ್ಲದೆ ಬಿಸಿನೆಸ್ ಮಾಡು ಅಂತ ಹೇಳಲಿಲ್ಲ ಎಮೋಷನ್ ಇಂದ ನೀನು ತಗೊಳ್ಳೋ ತಪ್ಪು ತಪ್ಪು ನಿರ್ಧಾರಗಳಿಂದ ತಾಪತ್ರಯ ಆಗುತ್ತೆ ಯಾವ ತಪ್ಪು ಯಾವ ಸರಿ ಅಂತ ಹೇಗೆ ನಿರ್ಧಾರ ಮಾಡೋದು ಈಗ ನಾನು ಕಗ್ಗ ಓದ್ತಿದ್ದೆ ಅದು ಡಿವಿಜಿ ಅವರು ಏನು ಹೇಳಿದ್ದಾರೆ ಗೊತ್ತಾ ಭೂಮಿ ತಿರುಗ್ತಾ ಇರುತ್ತೆ ಸೂರ್ಯ ಬೆಳಕು ಕೊಡುತ್ತೆ ಮೋಡದಿಂದ ಮಳೆ ನೀರು ಬರುತ್ತೆ ಒಂದಕ್ಕೊಂದು ಕನೆಕ್ಟೆಡ್ ಅಂದ್ರೆ ಈ ಪ್ರಕೃತಿನಲ್ಲಿ ಎಲ್ಲಕ್ಕೂ ಒಂದಕ್ಕೊಂದು ನಂಟಿದೆ ಈಗ ರಸ್ತೆನಲ್ಲಿ ದುಡ್ಡಿಲ್ಲದೆ ನಡ್ಕೊಂಡು ಹೋಗ್ತಿರ್ತಾನೆ ಲಕ್ಸುರಿ ಕಾರ್ ಇಟ್ಕೊಂಡು ಓಡಾಡ್ತಿರ್ತಾನೆ
ಪ್ರಕೃತಿ ದೃಷ್ಟಿಯಲ್ಲಿ ಅವರಿಬ್ಬರು ಒಂದೇ, ಬೇರೆ ಬೇರೆ ಅಲ್ಲ. ಶ್ರೀಮಂತ ಬಡವ ಅನ್ನೋ ಪ್ರಶ್ನೆ ಇಲ್ಲ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ. ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡು. ಈಗ ನಿನ್ನ ಮನಸ್ಸು ಏನು ಹೇಳುತ್ತೆ? ಮನುಷ್ಯ ಎರಡು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತದೆ. ಒಂದು ಪ್ರೀತಿಯನ್ನು ಪ್ರಾರಂಭ ಮಾಡುವಾಗ, ಇನ್ನೊಂದು ಪ್ರೀತಿಯನ್ನು ಕಳ್ಕೊತಿರೋವಾಗ. ಎರಡೂ ಒಟ್ಟಿಗಾದ್ರಂತೂ ದೇವರೇ ಗತಿ. ಈಗ ನಿನ್ನ ನೋಡಿದ್ರೆ ಪ್ರೀತಿಗೋಸ್ಕರ ಹೋರಾಟ ಮಾಡ್ತಿರೋಂಥರ ಕಾಣಿಸ್ತಿದೀಯ. ನಾನೇನು ನಿನ್ನನ್ನು ಕೇಳೋದಿಲ್ಲ, ಆದ್ರೆ ಒಂದು ಮಾತನ್ನು ನೆನ್ಪಿಟ್ಕೋ. Everything is fair in love and war. ಪ್ರೀತಿಗೋಸ್ಕರ ಯಾರು ಏನೇ ಮಾಡಿದ್ರು ಅದನ್ನು ಕೇಳೋ ಹಕ್ಕು ಆ ದೇವರಿಗೂ ಇಲ್ಲ. ಪ್ರೀತಿಗಾಗಿ ಯುದ್ಧಗಳೇ ನಡೆದೋಗಿಬೇಕು. ನೀನು ಯುದ್ಧನ ಗೆದ್ದ್ವ. Thank you, Tata. Thank you so much. ನಾನೊಬ್ಳು ಮನೆ ಶಿಫ್ಟ್ ಮಾಡಕ್ಕೆ ಎರಡು ಆಟೋ ಬೇಕಾಗ್ತದೆ. ನೀನ್ ನೋಡಿದ್ರೆ ಮೂರೇ ಮೂರು ಬ್ಯಾಗ್ ತಗೊಂಡು ಹೋಗ್ತಿದ್ಯಾಲೆ. ಅಲ್ಲಿ ಹೋದ್ಮೇಲೆ ತರಿಸ್ಕೋತೀನಲ್ಲ. ಆದ್ರೂ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋತೀನಿ. ನನಗೆ ಗೊತ್ತು ನೀನು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತಿದ್ಯಾ ಅಂತ. ಎಲ್ಲ ನನ್ನಿಂದಾನೆ. ಈಗ ಹೊರಡ್ಬೇಕಿದ್ರೆ ನೀನ್ ಮತ್ತೆ ಶುರು ಮಾಡ್ಬೇಡ. ಆದ್ರೂ ನನಗ ತುಂಬಾನೇ ಕಾಡ್ತಾ ಇರುತ್ತೆ ಕಣೆ ಸೀತಾ. ಅಲ್ಲಿ ನೋಡು, ಅವಳ ಸಪ್ಪಗಾಗಿ ನನ್ನ ಹತ್ರ ಮಾತಾಡಿಸ್ತಾನೂ ಇಲ್ಲ. ಪಾಪ ಕಣೆ. ಇಲ್ಲಿರೋದ್ಕಿಂತ ಅಲ್ಲಿರೋದೇ ವಾಸಿ ಕಣೆ. ನಾನೇ ಆಕ್ಚುಲಿ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಫ್ರೆಂಡ್ ಇನ್ನೂ ಬಂದೇ ಇಲ್ಲ. ನಾನು ಸ್ವಲ್ಪ ಹೊತ್ತಿದ್ರೆ ನನ್ನ ಫ್ರೆಂಡ್ ಮೀಟ್ ಆಗ್ಬಿಡ್ತಿತ್ತು. ಇನ್ನು ಬಸ್ಸೇ ಹೋಗಿಲ್ಲ. ಬೇಬಿ ಅವ್ರಿಗೆ ಬರಲ್ಲ. ನೀನು ಆಮೇಲೆ ಬೇಕಿದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ನನ್ನ ಫ್ರೆಂಡ್ ಕರ್ದಿದ್ದೀಯಾ ಅಂತ ಅವ್ರು ಬಂದೇ ಬರ್ತಾರೆ. ನಾ ಈ ಮನೆಯಲ್ಲಿಲ್ಲ ಅಂತ ಅವ್ರಿಗೆ ಬೇಜಾರಾಗಿರುತ್ತೆ. ಇಲ್ಲಿ ನೋಡು, ನಂಗೂ ಬೇಜಾರಾಗ್ತಿದೆ. ನಾನು ಇಲ್ಲಿವರೆಗೂ ನಿನಗೆ ಬಾಯ್ ಮಾಡಕ್ ಬಂದಿದ್ದೀನಿ ತಾನೆ. ನೀನ್ ನೋಡ್ದೆ ಬರ್ದೇ ಇರೋರ್ ಬಗ್ಗೆ ಮಾತಾಡ್ತಿದ್ಯಾ? ಸೀತಾ, ನೀನ್ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಗೆ ಬಂದ್ಬಿಡು, ಮಗುಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಹೇಳದ್ನಲ್ಲ. ಇಲ್ಲಿದ್ರೆ ಸುಮ್ನೆ ತೊಂದ್ರೆ ಕಣೆ, ದೂರ ಇರೋದೆ ವಾಸಿ. ಸಾಧ್ಯ ಆದ್ರೆ ನೀನು ಟ್ರಾನ್ಸ್ಫರ್ ತಗೊಂಡ್ ಬಾ. ನೋಡು, ಈ ತರ ಸಪ್ಪಗ್ ಮುಖ ಮಾಡ್ಕೊಂಡು ನನ್ನ ಕಳಿಸ್ಕೊಡ್ಬೇಡ. ಖುಷಿಯಾಗಿ ಕಳಿಸ್ಕೊಡು ಪ್ಲೀಸ್. ಆಯ್ತು, ಹುಷಾರು, ಸೇಫ್ ಜರ್ನಿ. ನೋಡಕ್ಕೆ ಬಂದಿಲ್ಲ, ಎಲ್ಲ ಅರ್ಜೆಂಟ್ ಆಗಿದ್ದು ಇವರಿಂದಾನೆ. ಸಿಹಿ, ಬಸ್ಸಲ್ಲಿ ಹೋಗ್ತಾ ನಾವು ವಿಡಿಯೋ ಕಾಲ್ ಮಾಡೋಣ. ನಿನ್ ಫ್ರೆಂಡ್ ಜೊತೆ ನೀನ್ ಮಾತಾಡ್ಬೋದು.
ಮಗ ಬಸ್ ಟಿಕೆಟ್ ಬುಕ್ ಮಾಡಿದ ಆಫೀಸ್ ಇಂದ ಅಂತಾನೆ. ಹೌದು. ಲೋ ಟೈಮ್ ಆಯ್ತು, ಪ್ಲೀಸ್ ಬೇಗ ಹೋಗೋ, ಬಸ್ ಹೊಡೆದೇ ಇದ್ರೆ ಸಾಕು. ನೀನೇನೋ ಬಸ್ ಹತ್ತಿ ಸೀತಾ ಅವ್ರನ್ನ ವಾಪಸ್ ಬನ್ನಿ ಅಂತ ಕರಿತೀಯ ಸರಿ, ಆದ್ರೆ ಸೀತಾ ಅವ್ರು ಯಾಕೆ ಅಂತ ಕೇಳಿದ್ರೆ ಏನ್ ಮಾಡ್ತೀಯ? ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತೀನಿ. ನನಗೆ ಯಾರು ಏನು ಹೇಳಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಪ್ರಶ್ನೆ ಮಾಡೋದ್ ಬಿಟ್ಟು ಬೇಗ ಹೋಗು ಮಾರಾಯ. ಅವ್ರೇನ್ ಕೇಳ್ತಾರೆ ಅಂತ ನಿನ್ ಗೊತ್ತು ತಾನೆ? ಅದಕ್ಕೇನ್ ವ್ಯವಸ್ಥೆ ಮಾಡ್ಬೇಕು ನೀನ್ ಫಸ್ಟ್ ಮಾಡೋ ಅದನ್ನ. ನಾನು ಹೋಗಿ ಅವ್ರನ್ನ ತಡೆಯುವಷ್ಟರಲ್ಲಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ಅನ್ನೋ ಇಮೇಲ್ ಅವ್ರು ಬಂದಿರ್ಬೇಕು. ದಟ್ಸ್ ಇಟ್. ನನ್ ಮೇಲೆ ಆರ್ಡರ್ ಮಾಡ್ತಿದ್ಯಾ ಸರಿನಪ್ಪ? ಸೀತಾ ಅವ್ರು ನಿನ್ ಮಾತು ಕೇಳಿಲ್ಲ ಅಂತಂದ್ರೆ ನೀನ್ ಮೊದ್ಲು ಹೋಗಪ್ಪ. ಆಯ್ತಾ? ಸರ್, ಬೆಳಗಾವಿ ಬಸ್ ಎಲ್ಲಿ ನಿಂತಿದೆ? ಲಾಸ್ಟ್ನಲ್ಲಿ ಇದೆ. ಈ ಬಸ್ ಹೊರಟಿದೆಯಾ ಅಥವಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ ಹೇಳ್ತೀರಾ? ಸರ್, ಇವಾಗ ತಾನೇ ಹೋಯ್ತಲ್ಲ. ಹೌದಾ? ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಮಗ, ಟ್ರಾನ್ಸ್ಫರ್ ಇಮೇಲ್ ಹೋಗಿದೆಯಾ ಅವ್ರಿಗೆ? ರೆಡಿ ಆಗ್ತಿದೆ, ಇನ್ನೇನು ಹೋಗುತ್ತೆ. ಬೇಗ ಮಗ, ಬಸ್ ಆಲ್ರೆಡಿ ಹೊರಟಾಗಿದೆ, ನಾನು ಚೇಂಜ್ ಮಾಡಿ ನಿಲ್ಲಿಸ್ಬೇಕು. ಎಷ್ಟು ಸಲ ಅಂತ ಚೇಂಜ್ ಮಾಡ್ತೀಯೋ? ಇವತ್ತು ಸೀತಾ ಅವ್ರು ಹೋಗ್ತಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿದೆ, ಅದಕ್ಕೋಸ್ಕರ ಬಂದಿದ್ಯಾ? ಅವ್ರು ನಿನಗೆ ಹೇಳದೆ ಕೇಳದೆ ಹೊರಟ್ರೆ ಅವಾಗೇನು ಮಾಡ್ತೀಯಾ? ನೋಡು, ನಿನ್ನ ಮನಸ್ಸಲ್ಲಿರೋದನ್ನ ನೀನ್ ಹೇಳ್ಕೊಳ್ಳಿಲ್ಲ ಅಂತಂದ್ರೆ ಅವರು ಯಾವಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲ ಮಗ, ಅವ್ರನ್ನ ನಾನು ಯಾವತ್ತೂ ನನ್ನ ಬಿಟ್ಟು ಹೋಗಕ್ ಬಿಡಲ್ಲ, ಆ ಸಂದರ್ಭ ನಾನು ಬರೋಕ್ಕೂ ಬಿಡಲ್ಲ. ಅಟ್ ಎನಿ ಕಾಸ್ಟ್ ಅವ್ರು ಹೋಗಕ್ಕೆ ಬಿಡೋದಿಲ್ಲ. ನಾನು ಬೇಗ ಕೀ ಕೊಡು. ಥ್ಯಾಂಕ್ಸ್. ಯಾವಾಗ್ಲೂ ಅಷ್ಟೆ, ನಮಗ್ ತೀರಾ ಬೇಕಾದವರು ನಮ್ ಹತ್ರನೇ ಇದ್ರು, ಅವ್ರು ಹೋಗೋವರೆಗೂ ಊಟಕ್ಕೆ ಬನ್ನಿ. ನೀವು ಬುಕ್ ಓದ್ತಾ ಇರ್ತೀರಾ ಅಂತ ಡಿಸ್ಟರ್ಬ್ ಮಾಡಲಿಲ್ಲ. ಇಲ್ಲ, ಬುಕ್ ಏನು ಓದ್ತಿರಲಿಲ್ಲ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾವಯ್ಯ? ಅಪ್ಪು ಬಂದು ಹೋದ್ನಲ್ಲ, ಅದಾ? ಅಪ್ಪು ಅವಸರದಲ್ಲಿ ಬಂದು ಹೋದ್ನಲ್ಲ, ಏನೋ ಅರ್ಜೆಂಟ್ ಆದ ವಿಷಯ ಅಂತ ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಏನ್ ವಿಷಯ ಮಾವಯ್ಯ? ಮತ್ತೆ ಮಲೇಷಿಯಾಗೇನಾದ್ರೂ ಹೋಗ್ತೀನಿ ಅಂತ ಕೂತಿದಾನ? ಹಾಗೇನಾದ್ರೂ ಇದ್ರೆ ಹೇಳಿ, ನಾನಂತೂ ಅವನನ್ ಬಿಡಲ್ಲ, ಕಟ್ ಹಾಕ್ ಕೂರಿಸ್ತೀನಿ. ಯಾಕ್ ಮಾವಯ್ಯ ನಗ್ತಿದ್ದೀರಾ? ಅಲ್ಲವ, ನಿನ್ನ ಮನಸ್ಸಿನಲ್ಲಿ ಏನ್ ಯೋಚನೆ ಬಂದಿದ್ಯೋ ಅದೇ ಇಲ್ಲಿ ನಡೀತಾ ಇದೆ ಅಂತ. ಇಲ್ಲಮ್ಮ, ರಾಮ ಮಲೇಷ್ಯಕ್ ಹೋಗ್ತಾ ಇಲ್ಲ, ಹೋಗೋದು ಇಲ್ಲ. ಯಾಕೆಂದ್ರೆ ಕಾಲನೆ ಅವನ್ನ ಕಟ್ ಹಾಕೋ ಸಂದರ್ಭ ಬಂದಿದೆ. ಅರ್ಥ ಆಗ್ಲಿಲ್ಲ ಮಾವ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳೋದಕ್ ಪರ್ಮಿಷನ್ ಇಲ್ಲಮ್ಮ. ಏನ್ ಮಾವಯ್ಯ, ನಿಮ್ಗೆ ಪರ್ಮಿಷನ್ ಬೇಕಾ? ಯಾರ್ ಪರ್ಮಿಷನ್ ಕೊಡ್ಬೇಕು? ಪರ್ಮಿಷನ್ ಅಂತ ನೆಪ ಹೇಳ್ತಿದ್ದೀರಾ ಅಥವಾ ನನ್ನ ಹತ್ರ ಹೇಳೋದಕ್ ಇಷ್ಟ ಇಲ್ವಾ? ಹಾಗಲ್ಲಮ್ಮ,
ನಿಜವಾಗ್ಲೂ ನನಗೆ ಪರ್ಮಿಷನ್ ಇಲ್ಲ ಹೇಳೋದಕ್ಕೆ. ಈ ವಿಷಯದಲ್ಲಿ ಅಶೋಕ ನನ್ನ ನಾಲ್ಗನ ಕಟ್ ಹಾಕ್ಬಿಟ್ಟಿದ್ದಾನೆ. ಆದಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ, ರಾಮನೇ ಹೇಳೋ ತನಕ ನಾವ್ ಯಾರಿಗೂ ಹೇಳೋ ಆಗಿಲ್ಲ. ಹೊಟ್ಟೆ ಸೀತಾ ಇದೆ, ಊಟ ಮಾಡ್ಬೇಕು, ತುಂಬಾ ಖುಷಿನಲ್ಲಿ ಇದೀನಿ ಬಾಬಾ, ಬಡಿಸ್ಬಾ. ಅಶೋಕ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನ? ರಾಮ ನಿಮ್ ಹತ್ರ ಏನ್ ಮಾತಾಡ್ಕೊಂಡ್ ಹೋದ ಮಾವಯ್ಯ? ನಿನ್ ಪಕ್ಕದಲ್ಲಿರೋ ವಿಂಡೋ ನೋಡ್ಬಿಟ್ಟ. ರಾಮ್, ಸೀತಾ ಬಸ್ಸಿಂದ ಕೆಳಗಿಳಿರಿ. ರಾಮ್ ಏನು ಕೇಳಿಸ್ತಿಲ್ಲ ಇಲ್ಲಿ, ಬಸ್ನ ನಿಲ್ಸಕ್ ಹೇಳಿ ಪ್ಲೀಸ್. ರಾಮ್ ಹಲೋ, ರಾಮ್ ಏನು ಕೇಳಿಸ್ತಾ ಇಲ್ಲ. ಹಲೋ ರಾಮ್, ಬಸ್ನ ನಿಲ್ಸಕ್ ಹೇಳಿ. ಒಂದ್ ನಿಮಿಷ ಇರು. ಹಲೋ ರಾಮ್.